ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ರಾಮನಗರದಲ್ಲಿ ಶಾಲಾ ವಿದ್ಯಾರ್ಥಿಗಳು ಜಾಗೃತಿ ರಥಯಾತ್ರೆ ನಡೆಸ್ತಾ ಇದ್ದಾರೆ. ಎಪಿಎಂಸಿ ಮಾರುಕಟ್ಟೆ ಬಳಿಯಿಂದ ರಥಯಾತ್ರೆ ಆರಂಭವಾಗಿದೆ. ಮೇಕೆದಾಟು ಹೋರಾಟ ಸಮಿತಿ ನೇತೃತ್ವದಲ್ಲಿ ರಥಯಾತ್ರೆ ಆರಂಭವಾಗಿದ್ದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಜಾಗೃತಿ ಮೆರವಣಿಗೆ ಸಾಗ್ತಾ ಇದೆ. 2 ವರ್ಷದಿಂದ ಸರ್ಕಾರ ಯೋಜನೆ ಅನುಷ್ಠಾನ ಮಾಡದೇ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡಲೇ ಮೇಕೆದಾಟು ಯೋಜನೆಯನ್ನ ಆರಂಭ ಮಾಡಬೇಕು ಅಂತ ಆಗ್ರಹಿಸಿದರು. ಪ್ರತಿ ಗ್ರಾಮಕ್ಕೆ ಮೇಕೆದಾಟು ಯೋಜನೆ ಯಾಕೆ ಬೇಕು ಅನ್ನುವಂತ ಸಂದೇಶವನ್ನ ಕೊಡ್ಲಿಕ್ಕೆ ಈಗಾಗಲೇ ಮೇಕೆದಾಟು ಯೋಜನೆಯನ್ನ ತುರ್ತಾಗಿ ಪುಣ್ಯಕರ ಅಂತ ಒಂದು ಪ್ರತಿ ಗ್ರಾಮಕ್ಕೆ ಮೇಕೆದಾಟು ಯೋಜನೆ ಈ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಆಗ್ರಹಿಸಿ ವಿದ್ಯಾರ್ಥಿಗಳು ರಥಯಾತ್ರೆ ನಡೆಸ್ತಾ ಇದ್ದಾರೆ, ಜಾಗೃತಿ ರಥಯಾತ್ರೆ ಅಂತ. ಸೊ ಈ ಒಂದು ರಥಯಾತ್ರೆ ಮೂಲಕ ಮೇಕೆದಾಟು ಯೋಜನೆಯ ಮಹತ್ವವನ್ನು ಸಾರ್ತಾ ಹೋಗ್ತಾ ಇದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ನಡೆಸ್ತಾ ಇರುವಂಥ ಒಂದು ಪ್ರತಿಭಟನೆ ರಾಮನಗರದಿಂದ ಶುರುವಾಗಿದೆ. ರಾಮನಗರದ ಶಾಲಾ ವಿದ್ಯಾರ್ಥಿಗಳು ಮೇಕೆದಾಟು ಯೋಜನೆಯ ಅನುಷ್ಠಾನಕ್ಕೆ ಹಾಗೂ ಅದರ ವಿಳಂಬಕ್ಕೆ ಅನುಷ್ಠಾನಕ್ಕೆ ಆಗ್ರಹಿಸ್ತಾ ಇದ್ದಾರೆ. ವಿಳಂಬಕ್ಕೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಮೇಕೆದಾಟು ಯೋಜನೆಯಿಂದ ಎಷ್ಟು ಅವಶ್ಯಕತೆಯಾಗಿದೆ, ಎಲ್ಲ ಹಳ್ಳಿಗಳಿಗೆ ನೀರಿನ ಒಂದು ಅನುಕೂಲ ಆಗುತ್ತೆ ಅನ್ನುವಂಥ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಮನೆ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್. ರಾಜೇಶ್, ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ವಿದ್ಯಾರ್ಥಿಗಳು ಒಂದು ರಥಯಾತ್ರೆ ನಡೆಸ್ತಾ ಇದ್ದಾರೆ. ಎಲ್ಲಿಗೆ ಬಂತು ರಥಯಾತ್ರೆ, ಎಷ್ಟು ಜನ ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ? ಸವಿತಾ, ಏನಂತಂದ್ರೆ ಇದು ಜಾಗೃತಿ ರಥಯಾತ್ರೆ ಆರಂಭವಾಗಿ ಸುಮಾರು 1 ವಾರಗಳ ಕಾಲ ಮುಗಿತು. ಇವತ್ತು ಇದು ಜಿಲ್ಲಾ ಕೇಂದ್ರವಾದ ರಾಮನಗರಕ್ಕೆ ರಥಯಾತ್ರೆ ಆಗಮಿಸಿರ್ತಕ್ಕಂಥದ್ದು. ಈ ರಥಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕ 100 ವಿದ್ಯಾರ್ಥಿಗಳು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಮೇಕೆದಾಟು ಯೋಜನೆಯನ್ನ ಅನುಷ್ಠಾನಕ್ಕೆ ತರಬೇಕು, ಕುಡಿಯುವ ನೀರಿಗೆ ಮತ್ತು ವಿದ್ಯುತ್ ಅಭಾವವನ್ನು ನೀಗಿಸಲಿಕ್ಕೆ ಏನು ಸರ್ಕಾರ ಈಗ 2 ವರ್ಷಗಳ ಹಿಂದೆ ಏನು ಅನುಮೋದನೆಯನ್ನು ನೀಡಿತ್ತು, ಅದರ ಅನುಮೋದನೆ ನೀಡಿ ಇದುವರೆಗೂ ಕೂಡ ಅನುಷ್ಠಾನಕ್ಕೆ ಮುಂದಾಗಿಲ್ಲ ಅಂತೇಳಿ ಒಂದು ಮೆರವಣಿಗೆಯನ್ನ ಮಾಡ್ತಾ ಇರೋದು ಸವಿತಾ. ಓಕೆ, ಧನ್ಯವಾದ ರಾಜೇಶ್.